ಸುಪ್ರೀ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗಲೇ ತಮ್ಲೈನ್ ನೋಡಿದಾಗ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಏನೋ ಕೊಟ್ಟರು, ಅಂದರೆ ತುಂಬ ದಿನದ ನಂತರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನಿಮಗೂ ಕೂಡ ಅನ್ಸಿರುತ್ತೆ ಯಾವಾಗ ಬರುತ್ತೋ ಏನೋ, ಕೊಡಲ್ವಾ ಕೊಡ್ತಾರೋ, 2 ತಿಂಗಳು ಕೊಡ್ತಾರೆ, 3 ತಿಂಗಳು ನಿಲ್ಲಿಸ್ತಾರೆ, ಇನ್ನು 5 ತಿಂಗಳು ಬಿಟ್ಬಿಟ್ಟು ನೆಕ್ಸ್ಟ್ ಆ ಹಬ್ಬಕ್ಕೆ ಬರುತ್ತೆ, ಈ ಹಬ್ಬಕ್ಕೆ ಬರುತ್ತೆ, ನೆಕ್ಸ್ಟ್ ಆ ದಿನ ಬರುತ್ತೆ, ಈ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನ್ ಹೇಳಿದ್ದಾರೆ ಇವಾಗ ಟ್ವಿಟ್, ಒಂದು 5 ದಿನದ ಮುಂಚೆನೆ ಕೂಡ ಟ್ವಿಟ್ ಮೂಲಕ ಸಿಹಿ ಸುದ್ದಿ ಗೃಹಲಕ್ಷ್ಮಿಯವರಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ತರವಾಗಿ ಮೊನ್ನೆಯಿಂದಾನೇ ಬೆಳಗಾವಿಯಲ್ಲಿ ಕೂಡ ಎಲ್ಲರೂ ಕೂಡ ಕೇಳಿದ್ದಾರೆ, ನ್ಯೂಸ್ ಚಾನೆಲ್ ಅವರು ಕೂಡ ಕೇಳಿದ್ದಾರೆ. ಸೊ 2-3 ತಿಂಗಳಿಂದ ಅಮೌಂಟ್ ಬಂದಿಲ್ವಲ್ಲ ಗೃಹಲಕ್ಷ್ಮಿಯರಿಗೆ, ಯಾವಾಗ ಬರುತ್ತೆ, ಬರದೇ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ 7ನೇ ತಾರೀಕಿಗೆ 1ನೇ ಕಂತಿನ ಹಣ ಅಂದ್ರೆ 2,000 ರೂಪಾಯಿ ಹಣ ಅಂದ್ರೆ 12ನೇ ಕಂತಿನ ಹಣ ಏನ್ ಬರ್ಬೇಕಿತ್ತು 7ನೇ ತಾರೀಕಿಗೆ, ಮತ್ತೆ 13ನೇ ಕಂತಿನ ಹಣ 9ನೇ ತಾರೀಕಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ. ಸೊ ಇವತ್ತೇನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ. ಎಷ್ಟು ಗಂಟೆಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು 6ನೇ ತಾರೀಕು, ನಾಳೆ 7ನೇ ತಾರೀಕು, 7ನೇ ತಾರೀಕಂದು 12ನೇ ಕಂತಿನ ಹಣ ಬರುತ್ತೆ. ಅದ್ರ ಜೊತೆಗೆ 11ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ, 10ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ, ಪೆಂಡಿಂಗ್ ಹಣನು ಸೇರಿಸಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಸೊ ಪೆಂಡಿಂಗ್ ಹಣ ಯಾರಿಗೆಲ್ಲ ಬರಬೇಕಿತ್ತು ಅದು ಕೂಡ, ಮತ್ತೆ 12ನೇ ಕಂತಿನ ಹಣ ಯಾರಿಗೆಲ್ಲ ಬರಬೇಕಿತ್ತು 7ನೇ ತಾರೀಕಿಗೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಸೊ ಅದನ್ನ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಲ್ಲ, ಸೊ ಅದನ್ನ ಯಾವ ತರ ಏನು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ನಾವು ನೋಡೋದಾದ್ರೆ ಗೃಹಲಕ್ಷ್ಮಿಯರಿಗೆ ಈ ಕಡೆ 12 ಮತ್ತೆ 13ನೇ ಕಂತಿನ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 2 ತಿಂಗಳು ಕೊಡ್ತಾರೆ, ಇನ್ನು 2-3 ತಿಂಗಳು ಬರೋದೇ ಇಲ್ಲ, ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ್ಲೂ ಕೂಡ ನಂಬೋದಿಕ್ಕೆ ರೆಡಿ ಇಲ್ಲ ಅಂತಾನೆ ಹೇಳ್ಬೋದು, ಎಲ್ಲರೂ ಕೂಡ ಬರೋ ತನಕ ನಂಬಿಕೆನೆ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಆ ತರನೇ ಅವರು ಕೂಡ ಇವಾಗ ಹಾಕ್ತೀವಿ, ನಾಳೆ ಹಾಕ್ತೀವಿ, ಆ ಹಬ್ಬಕ್ಕೆ ಹಾಕ್ತೀವಿ, ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಆ ತರನೇ ಹೇಳಿದ್ದಾರೆ. ಸೊ ಇದು ಯಾವುದೇ ತರ ಫೇಕ್ ಅಲ್ಲ, ಈ ವಿಡಿಯೋ ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಕೂಡ ನೋಡ್ಬೋದು. ನ್ಯೂಸ್ ಚಾನೆಲ್ಗಳಲ್ಲಿ ಯಾವ ತರ ಹೇಳ್ತಾರೋ ಅಂದ್ರೆ ಸರ್ಕಾರದಿಂದ ಯಾವ ತರ ಮಾಹಿತಿ ಮತ್ತೆ ಸ್ಪಷ್ಟನೆಯನ್ನ ಕೊಡ್ತಾರೋ ಆ ತರನೇ ನಾವು ಕೂಡ ವಿಡಿಯೋ ಮಾಡಿ ನಿಮ್ಗೆ ತಲುಪಿಸ್ತೀವಿ, ಅಂದ್ರೆ ವಿಡಿಯೋದಲ್ಲಿ ಹೇಳ್ತೀವಿ ಅಷ್ಟೇನೆ, ಇತರ ಯಾವುದೇ ತರಹದ ಫೇಕ್ ನ್ಯೂಸ್ ಅಲ್ಲ ಅಂತಾನೆ ಹೇಳ್ಬೋದು. ಸೊ ಅದೇ ತರವಾಗಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಒಂದು 12ನೇ ಕಂತಿನ 13ನೇ ಕಂತಿನ ಹಣ ಬಂದಿಲ್ಲ, ಆಗಸ್ಟ್ ಮತ್ತೆ ಜುಲೈ ತಿಂಗಳ ಹಣ, ಕೆಲವೊಬ್ರಿಗೆ 11ನೇ ಕಂತಿನ ಹಣ ಕೂಡ ಬಂದಿಲ್ಲ, ಅದನ್ನು ಕೂಡ ಸೇರಿಸಿ 7ನೇ ತಾರೀಕು ಮತ್ತೆ ಒಂದಿನ ಬಿಟ್ಟು ಒಂದಿನ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ತಿಳಿದೇ ಇದೆ. ಇವಾಗ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಅದೇ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಅದೇ ತರ ಹಾಗೆ ಗೃಹಲಕ್ಷ್ಮಿಯವರು ಕೂಡ ನಂಬೋದಿಕ್ಕೆ ರೆಡಿ ಇಲ್ಲ. ನೆಕ್ಸ್ಟ್ ನಾಳೆ 8 ಗಂಟೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ, ಸೊ 8 ಗಂಟೆಗೆ ಬಂದ ಮೇಲೆ ಅವ್ರಿಗೆ ನಂಬಿಕೆ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾಳೆ 7ನೇ ತಾರೀಕಲ್ವಾ, 7ನೇ ತಾರೀಕಿಗೆ 11ವರೆಗೆ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನಾಳೆ 11ವರೆಗೆ ವೆಯ್ಟ್ ಮಾಡಬೇಕು ಅಂತಾನೆ ಹೇಳ್ಬೇಕು. ವೆಯ್ಟ್ ಮಾಡಿದ ಮೇಲೆ 11ವರೆಯಿಂದ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ 12ನೇ ಕಂತಿನ ಹಣ ಹಾಕೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ 11ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಅಷ್ಟೇ 11ವರೆ, 7ನೇ ತಾರೀಕು 11ವರೆ ನಾಳೆನೇ ಗೃಹಲಕ್ಷ್ಮಿ ಯೋಜನೆ ಒಂದು 2,000 ರೂಪಾಯಿ ಹಣ, 12ನೇ ಕಂತಿನ ಹಣ ಮತ್ತೆ 11ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅದು ಒಟ್ಟೊಟ್ಟಿಗೆ 4,000 ಹಣ ಇಲ್ಲಿ 7ನೇ ತಾರೀಕಿಗೆ ಬರುತ್ತೆ ಅಂತಾನೆ ಹೇಳ್ಬೋದು. 7ನೇ ತಾರೀಕು ಅಂದ್ರೆ 7ನೇ ತಾರೀಕು 1 ಕಂತಿನ ಹಣ ಮತ್ತೆ ಒಂದಿನ ಬಿಟ್ಟು 9ನೇ ತಾರೀಕಂದು 13ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನಾಳೆ 11ವರೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಸ್ಪಷ್ಟನೆಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದ್ರ ಜೊತೆಗೆ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ ಇವತ್ತಿನ ಈ ಒಂದು 11ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ, 12ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ, 13ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅಂತವ್ರಿಗೆಲ್ಲ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಅವರ ಇವರ ಮಾತನ್ನ ಕೇಳ್ಬಿಟ್ಟು ಬರೋದೇ ಇಲ್ಲ, ನಿಲ್ಲಿಸ್ಬಿಟ್ರು, ಮೋಸ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅನ್ಕೊಳಕ್ ಹೋಗ್ಬೇಡಿ. ತಾಂತ್ರಿಕ ದೋಷದಿಂದ ಇಲ್ಲಿ ಬಂದಿರ್ಲಿಲ್ಲ ಅಷ್ಟೇನೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ಬಂದಾಗಿದೆ. ಇವಾಗ ನಾಳೆನೇ 11ವರೆಗೆ ಎಲ್ರ ಖಾತೆಗೂ ಬರುತ್ತೆ ಸಿಹಿ ಸುದ್ದಿ ಗೃಹಲಕ್ಷ್ಮಿಯರು
ಅದ್ರ ಜೊತೆಗೆ ದಸರಾ ಹಬ್ಬಕ್ಕೆ ನಿಮ್ಗೆ ಕೊಡ್ತಿರೋದು ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಒಂದು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಸ್ಪಷ್ಟನೆ ಆಗಿರುತ್ತೆ. ಯಾರಿಗೆಲ್ಲ ಏನಾದ್ರೂ ಡೌಟ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ತರಹದ ಫೇಕ್ ನ್ಯೂಸ್ ಎಲ್ಲ ನೀವು ಕೂಡ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ನೋಡ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಅದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ.